ಬ್ಲ್ಯಾಕ್ ಹೋಲ್ ಬಗ್ಗೆ ಎಲ್ಲರೂ ಗೊತ್ತಿರುತ್ತೆ. ಈ ಸಿಂಪ್ಸನ್ ಶೋ ನಲ್ಲಿ ಈ ಬ್ಲ್ಯಾಕ್ ಹೋಲ್ ಬಗ್ಗೆ ಒಂದು ಥಿಯರಿನ ತಿಳಿಸಿದ್ರು, ಒಂದು ಕಾರ್ಟೂನ್ ಶೋ ನಲ್ಲಿ ತಿಳಿಸಿದ್ರು. ಈ ಬ್ಲ್ಯಾಕ್ ಹೋಲ್ ಅನ್ನೋದು ಎಲ್ಲದನ್ನು ಸಕ್ ಮಾಡ್ತಾ ಹೋಗುತ್ತೆ. ಅಂದ್ರೆ ನಮ್ಮಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಸೈಂಟಿಸ್ಟ್ ಗಳು. ಭೂಮಿ ಹೇಗೆ ಸೃಷ್ಟಿ ಆಯಿತು, ಪ್ರೋಟಾನ್ಸ್ ಗಳು ನ್ಯೂಟ್ರಾನ್ ಗಳು ಹೇಗೆ ಜನರೇಟ್ ಆಯಿತು ಅನ್ನೋದನ್ನ ಸ್ಟಡಿ ಮಾಡೋದಕ್ಕೆ ಈ ಬಿಗ್ ಬ್ಯಾಂಗ್ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿದ್ರು. ಈ ಎಕ್ಸ್ಪೆರಿಮೆಂಟ್ ಇಂದ ಈ ಬ್ಲ್ಯಾಕ್ ಹೋಲ್ ಅನ್ನೋದು ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನೇ ಇವರು ಸಿಂಪ್ಸನ್ ಶೋ ನಲ್ಲಿ ತಿಳಿಸಿರೋದು. ಈಗ ಸುಮಾರು 30 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಂದು ಸರ್ಕಲ್ ಮಾಡಿ ಆ ಜಾಗದಲ್ಲಿ ಪ್ರೋಟಾನ್ ನ್ಯೂಟ್ರಾನ್ಸ್ ಡಿಕ್ಕಿ ಹೊಡೆಯೋಗಿ ಮಾಡಿ ಅದರಿಂದ ಒಂದು ಭೂಮಿ ಯಾವ ತರ ಸೃಷ್ಟಿ ಆಯಿತು ಅನ್ನೋದು ಕಂಡುಹಿಡಿಯೋ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಅದರಿಂದ ಭೂಮಿಗೆ ಇಂಪ್ಯಾಕ್ಟ್ ಆಗಬಹುದಾ ಅನ್ನೋದು ಈ ಸಿಂಪ್ಸನ್ ಶೋ ನಲ್ಲಿ ತೋರಿಸ್ತಾ ಇರೋದು. ಏನಂದ್ರೆ ಈ ಬ್ಲ್ಯಾಕ್ ಹೋಲ್ ಅನ್ನೋದು ಕ್ರಿಯೇಟ್ ಮಾಡೋ ಸಂದರ್ಭದಲ್ಲಿ ಮಾಮೂಲಿಯಾಗಿ ಇರುವಂತ ಬ್ಲ್ಯಾಕ್ ಹೋಲ್ ಏನಂದ್ರೆ ಎಲ್ಲಾ ವಸ್ತುಗಳನ್ನು ಅದರೊಳಗಡೆ ಸಕ್ ಮಾಡ್ಕೊಳ್ಳುತ್ತೆ. ಅದರೊಳಗೆ ಯಾವುದೇ ಗ್ರಹಗಳು ಹೋಗ್ಲಿ, ನಕ್ಷತ್ರಗಳು ಹೋಗ್ಲಿ, ಮತ್ತೆ ಏನಾಗುತ್ತೆ ಗೊತ್ತಾಗೋದಿಲ್ಲ. ಅಂತ ಬ್ಲ್ಯಾಕ್ ಹೋಲ್ ನ ಸೃಷ್ಟಿ ಮಾಡೋ ಕೆಲಸ ಸೈಂಟಿಸ್ಟ್ ಗಳು ಮಾಡ್ತಾ ಇದ್ರು. ಅಂತ ಸೃಷ್ಟಿ ಏನಾದರೂ ಆದ್ರೆ ಭೂಮಿ ಮೇಲಿರುವಂತ ಎಲ್ಲಾ ವಸ್ತುಗಳನ್ನ ಅದು ಒಳಗಡೆಗೆ ಸೆಳ್ಕೊಳ್ಳುತ್ತೆ. ಕೊನೆಗೆ ಯಾರೂ ಕೂಡ ಭೂಮಿ ಮೇಲೆ ಬದುಕಿರೋದಿಲ್ಲ. ಅಂಥದ್ದು ಸಂಭವಿಸಬಹುದು. ಸೈಂಟಿಸ್ಟ್ ಗಳು ಏನೋ ಕಂಡುಹಿಡಿಯೋದಕ್ಕೆ ಹೋಗಿ ಏನೋ ಒಂದು ಅನಾಹುತ ಆಗಬಹುದು ಅನ್ನೋದು ಈ ಸಿಂಪ್ಸನ್ ಶೋ ಹೇಳುತ್ತೆ. ಆಗ ಮಾಡಿದಂತ ಬಿಗ್ ಬ್ಯಾಂಗ್ ಎಕ್ಸ್ಪೆರಿಮೆಂಟ್ ಅನ್ನೋದು ಫೇಲ್ಯೂರ್ ಅನ್ನೋ ಆಯ್ತು. ಮತ್ತೆ ಅದನ್ನ ಕಂಟಿನ್ಯೂ ಮಾಡೋ ಪ್ರಯತ್ನದಲ್ಲಿ ಎಷ್ಟೋ ಜನ ಸೈಂಟಿಸ್ಟ್ ಗಳಿದ್ದಾರೆ. ಈಗಲೂ ಕೂಡ ಭೂಮಿ ಹೇಗೆ ಸೃಷ್ಟಿ ಆಯ್ತು ಅಂತ ಕಂಡುಹಿಡಿಯೋ ಒಂದು ಪ್ರಯತ್ನ ಮಾಡಬೇಕು ಅಂತ ಇದ್ದಾರೆ. ಅದರ ಅವಶ್ಯಕತೆ ಇದೆಯೋ ಇಲ್ವೋ, ಬಟ್ ಆದ್ರೆ ಅವರ ಪ್ರಯತ್ನ ಒಂದು ಕಡೆ ಪಾಸಿಟಿವ್ ಆಗ್ಬೋದು, ಇನ್ನೊಂದು ಕಡೆ ನೆಗೆಟಿವ್ ಆಗೋ ಚಾನ್ಸಸ್ಸು ಇರುತ್ತೆ. ಇಲ್ಲಿ ನೆಗೆಟಿವ್ ಆಗೋ ಚಾನ್ಸಸ್ಸೇ ಜಾಸ್ತಿ ಅನ್ನೋದು ಈ ಸಿಂಪ್ಸನ್ ಶೋ ಹೇಳ್ತಾ ಇದೆ. ಇದು ನಿಜನೋ ಸುಳ್ಳು ಆಗುತ್ತೋ ಇಲ್ವೋ ಗೊತ್ತಿಲ್ಲದೆ ಇರೋ ವಿಷಯ. ಬಟ್ ಆದ್ರೆ ಒಂದಲ್ಲ ಒಂದು ವಿಷಯಗಳು, ಒಂದು ಒಳ್ಳೇದು ಆದ್ರೆ ಒಂದು ಕೆಟ್ಟದಾಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಗಳು ಕಣ್ಮುಂದೆ ನೋಡಿದೀವಿ. ಅಂಥದ್ದು ಈಗಲೂ ಕೂಡ ಆಗಬಹುದು ಅನ್ನೋದು ಈ ಒಂದು ವಿಡಿಯೋದಿಂದ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಒಟ್ಟಿನಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಮತ್ತೆ ಶುರು ಮಾಡೋಣ ಅಂತ ಏನೋ ಯೋಚನೆಗಳು ನಡೀತಾ ಇದೆ. ಅಂತ ಯೋಚನೆಗಳಿಂದ ಕೆಟ್ಟದ್ದು ಆಗದೆ ಇರಲಿ ಅನ್ನೋದಷ್ಟೇ ನಾವು ಕೇಳ್ಕೋಬಹುದು. ಆದ್ರೆ ಅದರಿಂದ ಏನ್ ಆಗಬಹುದು ಅನ್ನೋದು ಆದಾಗ ಮಾತ್ರ ನಮಗೂ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಬಿಗ್ ಬ್ಯಾಂಗ್ಗೆ ಮತ್ತೆ ಚಾಲನೆ ಕೊಡಬೇಕು ಅಂತ ಸೈಂಟಿಸ್ಟ್ ಗಳು ಓಡಾಡ್ತಾ ಇದ್ದಾರೆ. ನೋಡೋಣ ಮುಂದೇನಾಗುತ್ತೆ ಅಂತ. ಇದು ನಮ್ಮನ್ನ ನಾಶ ಮಾಡುತ್ತಾ ಇಲ್ಲ ಏನೋ ಒಂದು ಕಂಡಿಡದಂತ ಸಾಧನೆಗೆ ಕಾರಣ ಆಗುತ್ತಾ ಅಂತ ಇನ್ನ ಇದೇ ರೀತಿ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.